ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ 7ನೇ ಶಾಖೆಯಲ್ಲಿ ಗೋಕರ್ಣ ಪತ್ರಕಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಅವರು ಉದ್ಘಾಟಿಸಿದರು. ಕುಮಟಾ ಪಟ್ಟಣದ ಕುಂಬೇಶ್ವರ ರಸ್ತೆಯಲ್ಲಿರುವ ಅಚ್ಯುತ ಪಂಡಿತ ಆಸ್ಪತ್ರೆಯ ಪಕ್ಕದ ಕಟ್ಟಡದಲ್ಲಿ ಆರಂಭಗೊಂಡ ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 7ನೇ ಶಾಖೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು, ಬ್ಯಾಂಕ್ಗೆ ಪರ್ಯಾಯ ಪದವೆಂದರೆ ವಿಶ್ವಾಸ ಮತ್ತು ನಂಬಿಕೆ. ಬ್ಯಾಂಕ್ ವಿಶ್ವಾಸದಿಂದ ಒಬ್ಬ ಗ್ರಾಹಕನಿಗೆ ಸಾಲ ನೀಡಿದರೆ ಅದೇ ವಿಶ್ವಾಸದಿಂದ ಗ್ರಾಹಕನು ಸಾಲವನ್ನು ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕ್ ಬೆಳೆಯಲು ಸಾಧ್ಯ. ಒಳ್ಳೆಯ ಶುಭ ದಿನದಂತೆ ಬ್ಯಾಂಕ್ ಉದ್ಘಾಟನೆಯಾಗಿದ್ದರಿಂದ ಖಂಡಿತ ಈ 7ನೇ ಶಾಖೆ ಅತ್ಯಂತ ಅಭಿವೃದ್ಧಿ ಹೊಂದುತ್ತದೆ. ಕುಮಟಾ ಜನತೆಯ ಸಂಪೂರ್ಣ ಸಹಕಾರದಿಂದ ಬ್ಯಾಂಕ್ ಸಮೃದ್ಧಿಯಾಗಲೆಂದು ಹಾರೈಸಿದರು. ನಾವು ಗುರುಗಳಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದ್ದೇವೆ. ಅದೇ ದಿನ ಕುಮಟಾದವರು ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರದ ದಿನ ಇದು ಕೂಡ ಸ್ವೀಕಾರವಾದ ದಿನ. ಈಗ ತಾನೇ ರಾಜೇಂದ್ರ ಭಟ್ ಅವರು ತಮ್ಮ ವಕ್ತವ್ಯದಲ್ಲಿ ಹೇಳಿದ್ದಾರೆ, ಒಳ್ಳೆಯ ದಿನವನ್ನ ಆಯ್ಕೆ ಮಾಡಿದ್ದಾರೆ. 22 ಜೋಡಿಸಿದ್ರೆ 24 ಆಗುತ್ತೆ. ವರ್ಷ 24 ಮಠದ 24ನೇ ಪೀಠಾಧಿಪತಿಗಳ. ಹಾಗಾಗಿ 324 ಇದು ಜೋಡ್ತಾ ಇದೆ. ಈಗ ತಾನೇ ಎಲ್ಲರೂ ಹೇಳ್ತಾ ಇದ್ರು ಇವತ್ತು ಒಳ್ಳೆಯ ದಿನ, ಖುಷಿ ಆಗುವುದಿಲ್ಲ. ಇಂದು ತ್ರಯೋದಶಿ, ಪುಷ್ಯ ನಕ್ಷತ್ರ, ಗುರು ಪುಷ್ಯಾಮೃತ ಯೋಗ ಇರುವ ದಿನ. ನಮ್ಮ ಗುರುಗಳು ಎಂದಿಗೂ ಹೇಳ್ತಾ ಇದ್ರು, ಗುರು ಪುಷ್ಯಾಮೃತ ಯೋಗ ಬಂದ್ರೆ ಬಂಗಾರವನ್ನ ಖರೀದಿಸಬೇಕು ಅಂತ. ಇವತ್ತು ಬಂಗಾರ ಬೇಡ, ಅಂಕೋಲಾ ಅರ್ಬನ್ ಬ್ಯಾಂಕ್ ನಲ್ಲಿ ಖಾತೆ ಓಪನ್ ಮಾಡಿದ್ರು ಸಾಕು. ಒಂದಿದ್ದಿದ್ರೆ ಏನಾದ್ರು ಹೇಳ್ಬೋದು, ಆದ್ರೆ ಇಲ್ಲಿ ಎರಡು ಬಂದಿದೆ. ತ್ರಯೋದಶಿ ಸರ್ವ ಸಿದ್ಧ, ತ್ರಯೋದಶಿ ಸಿದ್ಧಂತಿ ಕಾರ್ಯಾಣಿ ಕೃತಾನಿ ಪುಷ್ಯ. ಪುಷ್ಯ ನಕ್ಷತ್ರನೂ ಇದೆ, ತ್ರಯೋದಶಿ ನಕ್ಷತ್ರ ತ್ರಯೋದಶಿ ತಿಥಿನೂ ಇದೆ. ಎರಡೂ ಕೂಡ ಕಾರ್ಯವನ್ನ ಆರಂಭ ಮಾಡಿದ್ರೆ ಸಿದ್ಧ ಅಂದ್ರೆ ಕಾರ್ಯ ಆಗ್ಲೇಬೇಕು ಎನ್ನುವ ಪ್ರಯೋಜನಕ್ಕೆ ಕೊಡ್ಕೊಂಡ ಹೋಗ್ತಾರೆ. ಅಂತಹ ದಿನದಂದು ಅಂಕೋಲಾ ಪಟ್ಟಣ ಸಹಕಾರಿ ಬ್ಯಾಂಕ್ ಉದ್ಘಾಟನೆ ಆಗಿದೆ ಅಂದ್ರೆ ಈ 7ನೆಯ ಶಾಖೆ ಎಷ್ಟು ಅಭಿವೃದ್ಧಿ ಆಗತ್ತೆ ಅಂತ. ಬ್ಯಾಂಕ್ ಮತ್ತೆ ಗ್ರಾಹಕರ ಮಧ್ಯದಲ್ಲಿ ಒಂದು ಸೇತು, ಆ ಸೇತು ಅಂದ್ರೆ ಆ ವಿಶ್ವಾಸ, ಆ ನಂಬಿಕೆ. ಆ ನಂಬಿಕೆ ಮುರಿದು ಹೋದ್ರೆ ಬ್ಯಾಂಕ್ನವರು ಗ್ರಾಹಕರ ಹತ್ರ ಹೋಗ್ಲಿಕ್ಕೆ ಆಗಲ್ಲ, ಗ್ರಾಹಕರು ಬ್ಯಾಂಕ್ ಹತ್ರ ಬರಲ್ಲ, ಯಾಕಂದ್ರೆ ವಿಶ್ವಾಸ ಇಲ್ಲ. ಅದಕ್ಕಾಗಿ ಸಿಂಡಿಕೇಟ್ ಬ್ಯಾಂಕಿನ ಒಂದು ಸಿಂಬಲ್ ಕೂಡ ನೀವು ನೋಡಬಹುದು, ವಿಶ್ವಾಸಾರ್ಹತೆ. ಅದೇ ರೀತಿಯಾಗಿ ವಿಶ್ವಾಸದಿಂದ ಕೂಡಿರುವ ಈ ಸಂಸ್ಥೆ, ಆ ವಿಶ್ವಾಸವನ್ನ ನಾವು ಗೆಲ್ಲಬೇಕು. ಈಗ ತಾನೆ ಹೇಳಿದ್ರು ನಗು ಮುಖವಾಗಿ ಎಲ್ಲ ಹೇಳಿದ್ರು, ಆದ್ರೆ ಇದರ ಹಿಂದೆ ವಿಶ್ವಾಸನು ಒಂದು ಮಹತ್ವದ ಪಾತ್ರ ವಹಿಸುತ್ತದೆ. ಗ್ರಾಹಕರು ಬ್ಯಾಂಕಿನ ಮೇಲೆ ವಿಶ್ವಾಸ ಇಡಬೇಕು, ಬ್ಯಾಂಕ್ನವರು ಗ್ರಾಹಕರ ಮೇಲೆ ವಿಶ್ವಾಸ ಇಡಬೇಕು, ಬ್ಯಾಂಕ್ ನಲ್ಲಿ ಕೂಡ ಪ್ರಾಮಾಣಿಕತೆ ಇರಬೇಕು, ಗ್ರಾಹಕರು ತನ್ನ ಜೀವನದಲ್ಲಿ ಪ್ರಾಮಾಣಿಕತೆ ಉಳಿಸಿಕೊಳ್ಳಿ. ಇದರ ಪ್ರಯೋಜನವಾಗಲಿ ಈಗ ತಾನೇ ಇಲ್ಲಿಯ ಡೈರೆಕ್ಟರ್ನವರು, ನಿರ್ದೇಶಕರು ತಮ್ಮ ಇಲ್ಲಿ ಏನೇನು ಸೇವೆಗಳು ನಡೀತಾ ಇದೆ ಅಂತ ತಮ್ಮಲ್ಲಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕುಮಟಾ ಜನರು ಕೂಡ ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನ ಸ್ವೀಕರಿಸಿ ತಮ್ಮ ಖಾತೆಯನ್ನು ಅಥವಾ ತಮ್ಮ ಜೀವನಕ್ಕೆ ತಮ್ಮ ಇಚ್ಛೆಗಳನ್ನ ಪರಿಪೂರ್ಣ ಮಾಡಲಿಕ್ಕೆ ಈ ಬ್ಯಾಂಕಿನ ಸೇವೆಯನ್ನ ಪಡೆಯುತ್ತಾರೆ. ಮುಂದಿನ ದಿನಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯವಾಗಲಿ. ಇಂದು 7ನೆಯ ಶಾಖೆ ಉದ್ಘಾಟನೆವಾಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಾಖೆ ಉದ್ಘಾಟನೆಗೊಂಡು ಈ ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಕೀರ್ತಿ ಇನ್ನೂ ಶಿಖರದ ಎತ್ತರದ ತನಕ ಹೋಗುವಂತಾಗಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥಿಸುತ್ತಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕುಮಟಾ ವಕೀಲರ ಸಂಘದ ಅಧ್ಯಕ್ಷ ಆರ್ಜಿ ನಾಯ್ಕ್, ಉದ್ಯಮಿ ಮುರಳೀಧರ ಪ್ರಭು, ಡಾಕ್ಟರ್ ಜಿಜಿ ಹೆಗಡೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಲ್ ಭಟ್ ಮಾತನಾಡಿ, ಅಂಕೋಲಾದ ಅರ್ಬನ್ ಬ್ಯಾಂಕ್ ಉತ್ತರದಿಂದ ದಕ್ಷಿಣಕ್ಕೆ ಸಿಮೋಲ್ಲಿಂಗನ ಮಾಡಿ ಬಂದಿದೆ. ಅತ್ಯುತ್ತಮ ಸಹಕಾರಿ ಎಂಬ ಬಿರುದು ಪಡೆದ ಅಂಕೋಲಾ ಅರ್ಬನ್ ಬ್ಯಾಂಕ್ ಇಂದಿನ ಯುವಕರಿಗೆ ಸದಾವಕಾಶಗಳನ್ನು ಒದಗಿಸಿಕೊಡಬೇಕು. ಶಿಕ್ಷಣ ಹಾಗೂ ಆರೋಗ್ಯ ಬಹುಮುಖ್ಯವಾಗಿದ್ದು ಉತ್ತರ ಕನ್ನಡದಲ್ಲಿ ಎಲ್ಲಾ ಅರ್ಬನ್ ಬ್ಯಾಂಕ್ಗಳು ಸೇರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಮುಂದಾಗಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಿಂತ ಖಾಸಗಿ ಬ್ಯಾಂಕ್ಗಳು ಬೇಗ ಬೆಳೆಯುತ್ತದೆ. ಇಂದಿನ ಯುವಕರಿಗೆ ಅನುಕೂಲಕರವಾಗುವಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುವ ಮೂಲಕ ಗ್ರಾಹಕರ ವಿಶ್ವಾಸ ಗಳಿಸಿಕೊಳ್ಳುವಂತೆ ಕರೆ ನೀಡಿದರು.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ಕೆ ನಾರ್ವೇಕರ್ ಮಾತನಾಡಿ, 1913ರಲ್ಲಿ ಪ್ರಾರಂಭವಾದ ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಶತಮಾನೋತ್ಸವ ಆಚರಿಸಿ 111 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದೆ. 3 ಕೋಟಿಗೂ ಅಧಿಕ ಷೇರು ಬಂಡವಾಳ ಇದ್ದು 13,558 ಸದಸ್ಯರನ್ನು ಹೊಂದಿದೆ ಎನ್ನುತ್ತಾ, ಬ್ಯಾಂಕ್ ಪ್ರತಿಯೊಂದು ಗ್ರಾಹಕರಿಗೂ ಅತ್ಯುತ್ತಮ ಸೇವೆ ಒದಗಿಸಲು ಪ್ರಯತ್ನ ಮಾಡುತ್ತದೆ ಎಂಬ ಭರವಸೆ ನೀಡಿದರು. ಎಂದು ಹೇಳಲು ಅತ್ಯಂತ ಸಂತೋಷವೆನಿಸುತ್ತದೆ. ಬ್ಯಾಂಕ್ ಸ್ಥಾಪನೆ ಕಾರಣಿಕರಾದ ಅಂದಿನ ಸಂಸ್ಥಾಪಕರಾದ ಅಧ್ಯಕ್ಷರಾದ ದಿವಂಗತ್ ರಾವ್ ಬಹದ್ದೂರ್ ಶಂಕರ್ ರಾವ್ ಆನಂದ್ ರಾವ್ ನಾಡಕರ್ಣಿ, ಅಂದಿನ ಆಡಳಿತಮಂತ್ರಿಯ ಸದಸ್ಯರ ಸೇವೆ ಸ್ಮರಿಸುತ್ತೇನೆ. ದಿವಂಗತ್ ಬಿ ಆರ್ ಪ್ರಭು ಅವರು 24 ವರ್ಷಗಳ ಕಾಲ ಅಧ್ಯಕ್ಷರಾಗಿ, ತದನಂತರ ನಮ್ಮ ಹಿರಿಯರಾದ ನಾಗೇಶ್ ಕಾಳೆಯವರು 15 ವರ್ಷ ಕಾರ್ಯ ನಿರ್ವಹಿಸಿ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರ ಸೇವೆ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಅದರಂತೆ ದಿವಂಗತ್ ಕೋನಂ ಶೆಟ್ಟಿ, ಪ್ರಕಾಶ್ ಪಿ ಶೆಟ್ಟಿ ಕಾಂಚನ್, ಗಣಪತಿ ಡಿ ನಾಯ್ಕ್ ಗಡ್ಪು, ನಾರಾಯಣ್ ಕೆಮೋ ನಾಯ್ಕ್ ಹಾಗೂ ನಾರಾಯಣ್ ನಾಯ್ಕ್ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ಸಲ್ಲಿಸಿ ಸೇವೆಯನ್ನು ಸ್ಮರಿಸುತ್ತೇನೆ. ಬ್ಯಾಂಕ್ ಒಟ್ಟು ಸದಸ್ಯರ ಸಂಖ್ಯೆ 13,558, ಠೇವಣಿ 165,41,00,000, ಬ್ಯಾಂಕ್ ಸಾಲ ನೀಡಿದ್ದು 103,55,00,000 ಇರುತ್ತದೆ. ಬ್ಯಾಂಕ್ ಸತತ ಲಾಭದಲ್ಲಿ ಮುಂದುವರಿದ ಅಭಿವೃದ್ಧಿ ಪಥದಲ್ಲಿ ಸಾಗಿಸುತ್ತಿದೆ ಎಂದು ಹೇಳಲು ಅತ್ಯಂತ ಸಂತೋಷವೆನಿಸುತ್ತಿದೆ. ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ವಾರ್ಷಿಕ ಬ್ಯಾಂಕ್ ಸಹಕಾರ ಬ್ಯಾಂಕ್ ಪೈಪೋಟಿ ನೀಡಿರುವ ಇಂತಹ ಸಂದರ್ಭದಲ್ಲಿ ನಾವು ಕೂಡ ಹೊಸ ತಂತ್ರಜ್ಞಾನಗಳ ಎಲ್ಲಾ ಸವಲತ್ತುಗಳನ್ನು ನಾವು ಬ್ಯಾಂಕ್ ಮಾಡಿದ್ದೇವೆ. ಶ್ರೀ ವಿದ್ಯಾರ್ಥಿ ಒಡೆಯರ್ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಉದ್ಘಾಟಿಸುವ ಕಾರ್ಯ ಹಮ್ಮಿಕೊಳ್ಳಬೇಕೆಂದು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಸ್ವಾಮೀಜಿಯವರಿಗೆ ನಮ್ಮ ಸಂಕಲ್ಪವನ್ನು ಅತ್ಯಂತ ಭಕ್ತಿ ಪೂರ್ವಕ ಪ್ರಮಾಣಗಳಂತೆ ಪ್ರಾರ್ಥಿಸಿಕೊಂಡಾಗ, ನಮ್ಮ ಭಕ್ತಿ ಪೂರ್ವಕ ಆಮಂತ್ರಣದ ಮೇರೆಗೆ ಪರಮ ಪೂಜ್ಯ ಶ್ರೀಗಳು ಇಂದು ಕುಂಡಾದಲ್ಲಿ ಬ್ಯಾಂಕಿನ 7ನೇ ಶಾಖೆ ಉದ್ಘಾಟನೆಯನ್ನು ನೆರವೇರಿಸಿ ನನ್ನನ್ನು ಧನ್ಯರಾಗಿ ಮಾಡಿದ್ದಾರೆ. ಇದು ನಮ್ಮ ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಶ್ರೀಗಳಿಗೆ ಬ್ಯಾಂಕ್ ಅಧ್ಯಕ್ಷ ಭಾಸ್ಕರ್ ಕೆ ನಾರ್ವೇಕರ್ ಅವರು ಗೌರವ ಸಮರ್ಪಣೆಗೈದರು. ಕಟ್ಟಡದ ಮಾಲೀಕರಾದ ಗಣಪತಿ ವರ್ಣೇಕರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ನಿರ್ದೇಶಕ ರಾಜೇಂದ್ರ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಸಿದರು. ಬ್ಯಾಂಕ್ ನಿರ್ದೇಶಕ ನಾಗಾನಂದ ಭಂಟ್ ನಿರೂಪಿಸಿದರು. ಪ್ರಧಾನ ವ್ಯವಸ್ಥಾಪಕ ರವೀಂದ್ರ ವೈದ್ಯ ವಂದಿಸಿದರು. ಉಪಾಧ್ಯಕ್ಷ ಗೋವಿಂದ ರಾಯ್ ನಾಯ್ಕ್, ಬ್ಯಾಂಕ್ ನಿರ್ದೇಶಕರು, ಸಿಬ್ಬಂದಿ, ಬಿಜೆಪಿ ಮುಖಂಡರಾದ ಸುಬ್ರಾಯ್ ವಳಕೆ, ವಿನೋದ್ ಪ್ರಭು, ಪ್ರಶಾಂತ್ ನಾಯ್ಕ್, ವಿವಿಧ ಬ್ಯಾಂಕುಗಳ ನೌಕರರು, ಶಿಕ್ಷಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.